ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿದು ಇಂಗ್ಲೀಷ್ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಪಾಸಿಬಲ್ ಇರುವಂತಹ ಎಲ್ಲ ಪೊಯಮ್ಸ್ ಆಗಿರ್ಬೋದು, ಚಾಪ್ಟರ್ಸ್ ಆಗಿರ್ಬೋದು, ಅದರಲ್ಲಿ ಪಾಸಿಬಲ್ ಇರುವಂತಹ ಎಲ್ಲ 1 ಮಾರ್ಕ್ಸ್ ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ನು, 6 ಮಾರ್ಕ್ಸ್ ಕ್ವಶನ್ಸು, ಹಾಗೇನೆ ಗ್ರಾಮರಲ್ಲಿ ಏನೇನು ಪಾಸಿಬಲ್ ಇದೆ ಒಂದು ಸ್ವಲ್ಪ ಇಲ್ಲಿ ಅಂದರೆ ಇದಿಷ್ಟು ಡೀಟೇಲ್ಸು ಪಿ ಯು ವೆಬ್ಸೈಟಲ್ಲಿ ಅವೈಲಬಲ್ ಇದೆ, ಅಫಿಷಿಯಲ್ ವೆಬ್ಸೈಟಲ್ಲಿ. ನಾನು ಇದರಲ್ಲೂ ಸಹ ಅದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನಿಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ, ಯಾವ್ಯಾವ ರೀತಿ ಕ್ವಶನ್ ಕೇಳ್ತಾರೆ, ಆ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನ ನೀವು ಪ್ರಿಪೇರ್ ಆಗ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಾಗೆ ಪ್ರತಿಯೊಂದು ಚಾಪ್ಟರ್ ಆಗಿರ್ಬೋದು, ಇಲ್ಲ ಪೊಯಮ್ ಆಗಿರ್ಬೋದು, 1 ಮಾರ್ಕ್ಸ್ ಕ್ವಶನ್ ಏನಿದೆ, 4 ಮಾರ್ಕ್ಸ್ ಕ್ವಶನ್ ಏನಿದೆ, 6 ಮಾರ್ಕ್ಸ್ ಕ್ವಶನ್ ಏನಿದೆ, ಹಾಗೆ ಸ್ವಲ್ಪ ಏನಿದೆ ಅದನ್ನು ಎಲ್ಲ ಲಿಸ್ಟ್ ಮಾಡಿರೋದು ಒಂದು ಕಡೆ ನಿಮಗೆ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಪೊಯಮಿಂದ ಸ್ಟಾರ್ಟ್ ಆಗ್ತಾ ಇದೆ. Thank you.
ಹಾಗೆ ಇಲ್ಲಿಂದ ನೀವು ನೋಡೋದಾದರೆ ಪಾಸಿಬಲ್ ಇರುವಂತಹ ಗ್ರಾಮರ್ ಕ್ವೆಶನ್ಸು ಸಹ ಇಲ್ಲಿ ಲಿಸ್ಟ್ ಆಗಿರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ.
ಇದಿಷ್ಟು ಈ ವಿಡಿಯೋದ ಮಾಹಿತಿ. ನಿಮಗೆ ಇದು ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.